फिल्म चेंबर्स कर्नाटक इवर एर्पड़ पुनीत राजकुमार स्मरणार्थ ಈ ಕಾರ್ಯಕ್ರಮ ನಡೀತಾ ಇದೆ ಕರುನಾಡ ರಾಜರತ್ನ ಪುನೀತ್ ರಾಜಕುಮಾರ್ ಅವರ ಅಗಲಿಕೆ ಕೋಟ್ಯಾಂತರ ಹೃದಯಗಳಿಗೆ ಆಘಾತ ಆಗಿದೆ ಅವರು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ಛಾಪನ ಮೂಡಿಸಿ ಕೋಟ್ಯಾಂತರ ಜನರಿಗೆ ಅಭಿಮಾನಿಗಳಿಗೆ ಒಂದು ಪ್ರೇರಣೆಯನ್ನು ನೀಡಿದರು ಬಹುಶಃ ರಾಜಕುಮಾರ್ ಅವರು ದೈವಿಕ ಶಿವೈಕ್ಯರಾದ ಸಂದರ್ಭದಲ್ಲಿ ಯಾವ ರೀತಿ ಜನ ತಮ್ಮ ನೋವನ್ನು ನಮನವನ್ನು ಸಲ್ಲಿಸಿದ್ರೋ ಅದಕ್ಕೆ ಸರಿಸಮಾನವಾಗಿ ಪುನೀತ್ ರಾಜಕುಮಾರ್ ಅವರು ಹೃದಯಾಘಾತದಿಂದ ದೈವಾಧೀನರಾದಾಗ ಅದೇ ರೀತಿಯ ಒಂದು ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿರುವಂಥದ್ದು ನನಗೆ ನೆನಪಿರುವ ಹಾಗೆ ಈ ರೀತಿ 6 ಲಕ್ಷ ಜನ ಪ್ರತಿನಿತ್ಯ ಅವರು ಹೃದಯಾಘಾತದಿಂದ ತೀರಿಕೊಂಡಾಗ ಅವರ ದರ್ಶನ ಪಡೆಯೋಕ್ಕೆ ಬಂದಂಥದ್ದು ಇವತ್ತು ಚಲನಚಿತ್ರ ಕ್ಷೇತ್ರದ ಎಲ್ಲ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದಕ್ಕೆ ನಾನು ಬಂದಿರುವಂಥ ಎಲ್ಲರಿಗೂ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಎಲ್ಲರೂ ಹೇಳಿದಂತೆ ಪುನೀತ್ ರಾಜಕುಮಾರ್ ಅವರು ಬಾಲನಟನಾಗಿ ಚಿಕ್ಕ ವಯಸ್ಸಿನಲ್ಲೇ ನಟಿಸಿದ ಬೆಟ್ಟದ ಹೂವು ಚಿತ್ರಕ್ಕೆ ಅವರು ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಕನ್ನಡಿಗರ ಹೆಮ್ಮೆ ನಾನು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಪುನೀತ್ ಅವರ ಉತ್ತಮ ನಟನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ನೀಡಿದ್ದು ಇನ್ನೂ ನನಗೆ ನೆನಪಿದೆ ಪುನೀತ್ ಒಬ್ಬ ನಟ ಮಾತ್ರವಲ್ಲ ಹಿನ್ನೆಲೆ ಗಾಯಕ ದೂರದರ್ಶಕ ನಿರೂಪಕ ಮತ್ತು ನಿರ್ಮಾಪಕರು ಆಗಿದ್ದರು ಪುನೀತ್ ಅವರು ಮುಖ್ಯವಾಗಿ ಅವರ ತಂದೆ ಡಾಕ್ಟರ್ ರಾಜಕುಮಾರ್ ಅವರಂತೆ ಕನ್ನಡಕ್ಕಾಗಿ ಕೆಲಸ ಮಾಡಿದಂಥ ಧೀಮಂತ ವ್ಯಕ್ತಿ ನಾನು ಇತ್ತೀಚೆಗೆ ನನ್ನ ಪ್ರವಾಸದ ಸಂದರ್ಭದಲ್ಲಿ ಪುನೀತ್ ಅವರ ಅಭಿನಯದ ಅರಸು ವಂಶಿ ಮತ್ತು ಅಪ್ಪು ಚಿತ್ರಗಳನ್ನು ನೋಡಿದ್ದೆ 2 ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಅಪ್ಪು ಮಿಲನ ರಾಜಕುಮಾರ್ ಮತ್ತು ಯುವರತ್ನ ಸೇರಿದಂತೆ ಇನ್ನೂ ಹಲವಾರು ಯಶಸ್ವಿ ಚಲನಚಿತ್ರಗಳ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದ್ದಾರೆ ನಾನು ಈ ಸಮಯದಲ್ಲಿ ಹೆಚ್ಚು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಬಹುಶಃ ನನಗೆ ನೆನಪಿರುವ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ಈ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಬಹುತೇಕ ನಾಯಕರು ಅಪ್ಪು ಅಗಲಿದಾಗ ಅವರ ನೋವನ್ನು ತೋಡಿಕೊಂಡಿದ್ದಾರೆ ಇದರರ್ಥ ಅಪ್ಪು ಬಗ್ಗೆ ಇಡೀ ದೇಶದಲ್ಲಿ ಯಾವ ರೀತಿ ಅಭಿಮಾನ ಇತ್ತು ಅನ್ನುವಂಥದ್ದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗಿದೆ ಅವರ ಕುಟುಂಬದವರಿಗೆ ಈ ನೋವನ್ನು ಸಹಿಸುವಂತಹ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ ಇದುವರ ಕೃಷ್ಣರಾಜ ಒಡೆಯರ್ ಅವರು ಸಹ ಮಾತನಾಡಿದ್ದಾರೆ ಹಿಂದೆ ರಾಜಕುಮಾರ್ ಅವರಿಗೂ ಸಹ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಂತಹ ಸಂದರ್ಭ ನಿಮಗೆ ನೆನಪಿರಬಹುದು ಈಗ ಮತ್ತೊಮ್ಮೆ ಪುನೀತ್ ರಾಜಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ಇವತ್ತು ಅಗತ್ಯ ಇತ್ತು ಆ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಳಿದ ಎಲ್ಲ ಸಂಗತಿಗಳ ಬಗ್ಗೆ ಅವರು ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡಿ ಇನ್ನು ಅನೇಕ ತೀರ್ಮಾನಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಅದಕ್ಕೆ ಸಹಕಾರವನ್ನು ನೀಡುತ್ತಾರೆ ಅನ್ನೋದು ನಿಮಗೆಲ್ಲರೂ ಗೊತ್ತಿರುವಂಥ ಸಂಗತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಲಕ್ಷಾಂತರ ಜನ ಸೇರಬೇಕಾಗಿತ್ತು ಆದರೆ ಇಲ್ಲಿ ಸ್ಥಳದ ಅಭಾವ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಸೀಮಿತವಾಗಿ ಆಮಂತ್ರಿತ ಮಾತ್ರ ಈ ಕಾರ್ಯಕ್ರಮ ರೂಪಿಸಿರುವಂಥದ್ದು ಅನಿವಾರ್ಯ ಆಗಿತ್ತು ಅದಕ್ಕೆ ಸಾರ್ವಜನಿಕರು ಯಾರು ತಪ್ಪು ತಿಳ್ಕೊಳ್ದೇ ಈಗಾಗಲೇ ಸಂಬಂಧಪಟ್ಟವರು ಘೋಷಣೆ ಮಾಡಿದಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಾರ್ವಜನಿಕರು ಸೇರೋ ರೀತಿಯಲ್ಲಿ ಇನ್ನೊಮ್ಮೆ ಇನ್ನೊಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾಡಿನ
ಜನ ಅನ್ಯತಾ ಭಾವಿಸಬಾರ್ದು ಅಂತ ಕೈ ಜೋಡಿಸಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.